ಹಾಯ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಕೆ ಪಿ ಸಿ ಕೆ ಎ ಎಸ್ ಎಕ್ಸಾಮನ್ನು ನಡೆಸಲೇಬೇಕು ಅಂತ ಹಠ ಮಾಡ್ತಾ ಇದೆ ಹೀಗಾಗಿ ನಾವು ಕೆ ಎ ಎಸ್ ಎಕ್ಸಾಮ್ ನಡೆಸಬೇಕೋ ನಡೆಸಬಾರ್ದು ಅನ್ನೋದರ ಮೇಲೆ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪೋಲನ್ನು ಕ್ರಿಯೇಟ್ ಮಾಡಿದೀವಿ ಈ ಒಂದು ಪೋಲ್ನಲ್ಲಿ ಸಾಕಷ್ಟು ಸಂಖ್ಯೆಗಳಲ್ಲಿ ಒಂದು ಅಭ್ಯರ್ಥಿಗಳು ಭಾಗವಹಿಸಿ ಸುಮಾರು ಅರವತ್ತೊಂದು ಪರ್ಸೆಂಟ್ನಷ್ಟು ಜನ ಈ ಸಲ ಕೆ ಎ ಎ ಎಸ್ ಅನ್ನು ನಡೆಸಬಾರ್ದು ಅನ್ನೋದಕ್ಕೆ ಒಂದು ಮಾರ್ಕನ್ನು ಮಾಡಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಕೆ ಎ ಎಸ್ ಎಕ್ಸಾಮ್ ನಡಿಲೇಬೇಕು ಅನ್ನೋದನ್ನು ಮಾರ್ಕನ್ನು ಮಾಡಿದ್ದಾರೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಹೀಗಾಗಿ ಕೆ ಎ ಎಸ್ ಎಕ್ಸಾಮ್ ನಡಿಬೇಕು ನಡಿಬಾರ್ದು ಅಂದರೆ ಪರ ವಿರೋಧಗಳ ಬಗ್ಗೆ ನಡೀತಾ ಇರುವಂತಹ ಚರ್ಚೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇನೆ ಈ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಕೆ ಎಸ್ ಎಕ್ಸಾಮ್ ನಡೆಯಬಾರ್ದು ಯಾಕೆ ನಡಿಬಾರ್ದು ಕೆ ಎಸ್ ಎಕ್ಸಾಮ್ ಅನ್ನೋದಕ್ಕೆ ನಾವು ಪೋಲನ್ನು ಕ್ರಿಯೇಟ್ ಮಾಡಿದಾಗ ಅಥವಾ ತಮ್ಮ ಅಭಿಪ್ರಾಯಗಳನ್ನು ಅಭ್ಯರ್ಥಿಗಳ ಅಭಿಪ್ರಾಯಗಳನ್ನು ಕೇಳಿದಾಗ ಅಭ್ಯರ್ಥಿಗಳಿಂದ ಬಂದಂತಹ ಮೊದಲ ಮಾತೇನು ಕೆ ಎಸ್ ಎಕ್ಸಾಮ್ ನಡಿಬಾರ್ದು ಯಾಕೆ ನಡಿಬಾರ್ದು ಅಂದರೆ ಮೊದಲನೇ ಕಾರಣ ಕೊರೋನಾ ಕೋವಿಡ್ ನೈನ್ಟೀನ್ ಹೌದು ಕೋವಿಡ್ ನೈನ್ಟೀನ್ ಅಥವಾ ಕೊರೋನಾ ಅನ್ನೋದು ಅತ್ಯಂತ ದೊಡ್ಡ ಮಾನವಕುಲ ಕಂಡಂತಹ ಅತ್ಯಂತ ದೊಡ್ಡ ಮಹಾಮಾರಿಯಾಗಿದೆ ನೀವೆಲ್ಲ ದಿನ ಪತ್ರಿಕೆಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತಾರ ಕೊರೋನಾ ಕೇಸ್ಗಳು ದಿನ ಜಾಸ್ತಿ ಇದೆ ಹೊರತು ಯಾವತ್ತೂ ಕಡಿಮೆ ಆಗ್ತಾ ಇಲ್ಲ ಓಕೆ ಕಡಿಮೆ ಆಗಿರೋದನ್ನು ನಾನಂತೂ ನೋಡಿಲ್ಲ ಓಕೆ ದಿನ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮನ್ನು ಮುಂದೂಡಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ಮುಂದೂಡಬೇಕು ಯಾಕೆ ಮುಂದೂಡಬೇಕಂದ್ರೆ ನೋಡಿ ಕೆ ಎಸ್ ಎಕ್ಸಾಮ್ ನಡೀತಾ ಇರೋದು ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿ ಕೆಲವೇ ಜಿಲ್ಲೆಗಳಂದರೆ ಬೆಂಗಳೂರಾಗಿರ್ಬೋದು ಮೈಸೂರಾಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಸುಮಾರು ಐದರಿಂದ ಆರು ಎಕ್ಸಾಮ್ ಸೆಂಟರ್ಗಳಲ್ಲಿ ಪರೀಕ್ಷೆ ನಡೀತಾ ಇರೋದರಿಂದ ಅಭ್ಯರ್ಥಿಗಳು ತಮ್ಮ ತಮ್ಮ ಜಿಲ್ಲೆಗಳನ್ನು ತಮ್ಮ ತಮ್ಮ ಹಳ್ಳಿಗಳನ್ನು ಬಿಟ್ಟು ಈ ಒಂದು ನಾಲ್ಕೈದೇ ಒಂದು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಅವರಿಗೆ ಕೊರೋನಾ ತಗಲುವಂಥ ಸಂಭವ ಇರುತ್ತೆ ಈಗ ನಾನು ಹೇಳಿರುವಂತಹ ಜಿಲ್ಲೆಗಳು ಕೊರೋನಾ ಹಾಟ್ಸ್ಪಾಟ್ಗಳಾಗಿವೆ ಅಲ್ಲಿಯೇ ಅತಿ ಹೆಚ್ಚು ಪ್ರತಿದಿನ ಕೊರೋನಾಗಳ ಸಂಖ್ಯೆ ಒಂದು ದಾಖಲಾಗ್ತಾ ಇದೆ ಹೀಗಾಗಿ ಇದು ಕೊರೋನಾ ಹಾಟ್ಸ್ಪಾಟ್ ಆಗಿರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಕೆ ಎಸ್ ಎಕ್ಸಾಮ್ ನಡೆಸೋದು ಸೂಕ್ತ ಅಲ್ಲ ಅನ್ನೋದು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಇನ್ನೂ ಬಹುಮುಖ್ಯವಾದಂಥ ಸಂಗತಿಗಳನ್ನು ಇಲ್ಲಿ ಚರ್ಚೆ ಮಾಡೋದಾದರೆ ಎಷ್ಟೋ ಜನರು ಪರ ಅಂದರೆ ಕೆ ಎ ಎಸ್ ಎಕ್ಸಾಮ್ ನಡಿಬೇಕು ಅನ್ನೋರು ಏನನ್ನ ಹೇಳ್ತಾರೆ ಅಂದರೆ ಅಯ್ಯೋ ಸರ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತೆ ಇ ಎಕ್ಸಾಮ್ ಅನ್ನು ನಡೆಸಿಲ್ವಾ ಅದೇ ಥರ ನಡೆಸಿ ಏನಾಗುತ್ತೆ ಇವ್ರಿಗೇನು ಬರೆಯೋಕ್ಕೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೀವು ಗಮನಿಸಬೇಕು ಸಿ ಇ ಟಿ ಮತ್ತೆ ಪಿ ಯು ಸಿ ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದಕ್ಕೂ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ನೀವು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಸಿಇಿಯನ್ನು ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ನಿಮ್ಮ ಹೋಬಳಿಗಳಲ್ಲಿ ಬರಿತೀರಿ ಆದರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಎಸ್ ಅನ್ನು ನಮ್ಮ ಒಂದು ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಿದ್ರೂ ಕೂಡ ನಾವು ಕೇವಲ ಐದರಿಂದ ಆರು ಜಿಲ್ಲೆಗಳಿಗೆ ಹೋಗಿ ಪರೀಕ್ಷೆಯನ್ನು ಬರೀಬೇಕಾಗಿದೆ ಹೀಗಾಗಿ ನಾವು ಆ ಊರಿಗೆ ಚಲಿಸುವಂಥ ಸಂದರ್ಭದಲ್ಲಿ ಬಸ್ಸಿನಲ್ಲೂ ಕೂಡ ನಮಗೆ ಕೊರೋನಾ ಸಂಭವ ಇರುತ್ತೆ ಅಲ್ಲಿ ಲಾಡ್ಜ್ಗಳಲ್ಲಿ ಎಷ್ಟೋ ಜನ ಅಡ್ವಾನ್ಸ್ ಹೋಗ್ತಾರೆ ಲಾಡ್ಜ್ಗಳಿಗೆ ಎರಡು ಮೂರು ದಿನ ಅಡ್ವಾನ್ಸ್ ಹೋಗಿ ಅಲ್ಲಿ ಹೊಂದ್ಕೊಳ್ತಾರೆ ಪರಿಸ್ಥಿತಿಗೆ ಅಥವಾ ಹವಾಗುಣಕ್ಕೆ ಪರಿಸರಕ್ಕೆ ಹೊಂದ್ಕೊಳ್ತಾರೆ ಹೀಗಾಗಿ ಲಾಡ್ಜ್ಗಳಲ್ಲಿ ಕೂಡ ಕೊರೋನಾ ಬರುವಂಥ ಸಂಭವ ಇರುತ್ತೆ ಪರೀಕ್ಷಾ ಹಾಲ್ಗಳಲ್ಲೂ ಕೂಡ ಪರೀಕ್ಷೆಗಳ ಹಾಲ್ಗಳಲ್ಲಿ ಕೂಡ ಒಂದು ಕೊರೋನಾ ಬರುವ ಸಂಭವ ಇರುತ್ತೆ ಯಾಕಂದರೆ ಪರೀಕ್ಷಾ ಹಾಲ್ಗಳಲ್ಲಿ ಎಲ್ಲರನ್ನು ಸ್ಕ್ಯಾನ್ ಮಾಡಿ ಬಿಟ್ಟಿರಲ್ಲ ಅಂದರೆ ಎಷ್ಟೋ ಜನರಿಗೆ ಕೊರೋನಾ ಇದ್ದಿದ್ದೇ ಗೊತ್ತಾಗಲ್ಲ ಸರ್ ಕೊರೋನಾ ಇದ್ದವರಿಗೆ ಒಂದು ಗೌರ್ಮೆಂಟ್ ಒಂದು ಸೀಲ್ ಮಾಡಿಸಿ ಅವರಿಗೆ ಎಕ್ಸಾಮ್ ಸೆಂಟರ್ ಬೇರೆ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ಮಾಡ್ತಾರೆ ಆಬ್ವಿಯಸ್ಲಿ ಮಾಡ್ತಾರೆ ಅಂದರೆ ಯಾರಿಗೆ ಕೊರೋನಾ ಬಂದಿದೆ ಅವರಿಗೆ ಸಪ್ರೇಟ್ ಬ್ಲಾಕ್ನಲ್ಲಿ ಎಕ್ಸಾಮ್ ನಡೆಸ್ತಾರೆ ಓಕೆ ಆದರೆ ಎಷ್ಟೋ ಜನರಿಗೆ ನನ್ನಂತೆ ನೀಟಾಗಿ ಕಾಣುವಂಥ ಪರ್ಸನ್ಸ್ಗೂ ಕೂಡ ಕೊರೋನಾ ಇರ್ಬೋದು ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅವರು ನಮ್ಮ ಮುಂದೆ ನಿಮ್ಮ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರಿತಾ ಇರ್ಬೋದಲ್ಲ ಹೀಗಾಗಿ ಒಂದೇ ರೂಮ್ನಲ್ಲಿ ಕೂತ್ಕೊಂಡು ಪರೀಕ್ಷೆ ಬರೆಯೋದ್ರಲ್ಲಿ ಕೊರೋನಾ ತಗುಲೋ ಸಂಭವ ಜಾಸ್ತಿನೇ ಇರುತ್ತೆ ಹೀಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಐಸೋಲೇಷನ್ ಆಗ್ತೀರಾ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅತ್ಯವಶ್ಯಕ ಆಗುತ್ತೆ ಹೀಗಾಗಿ ಕೆ ಪಿ ಎಸ್ ಸಿ ಈ ನಿಟ್ಟಿನಲ್ಲಿ ಒಂದು ಗಮನವನ್ನು ಹರಿಸಬೇಕಾಗತ್ತೆ ಅಂದರೆ ಕೆ ಪಿ ಎಸ್ ಸಿ ಎರಡು ಎಕ್ಸಾಮ್ಗಳನ್ನು ನಡೆಸುತ್ತೆ ಒಂದು ಒಂದು ಬೆಳಿಗ್ಗೆ ಸಮಯದಲ್ಲಿ ಇನ್ನೊಂದು ಮಧ್ಯಾಹ್ನ ಸಮಯದಲ್ಲಿ ಈ ಬೆಳಿಗ್ಗೆ ಸಮಯದಲ್ಲಿ ಆದ ನಂತರ ಅಭ್ಯರ್ಥಿಗಳು ಊಟ ಮಾಡೋದಕ್ಕೆ ಹೋಗ್ತಾರೆ ಊಟ ಮಾಡುವಾಗ ಕೂಡ ಕೊರೋನಾ ಬರ್ಬೋದಲ್ಲ ಆಮೇಲೆ ಪರೀಕ್ಷೆ ಎಲ್ಲ ಪರೀಕ್ಷೆ ಮುಗಿದ ನಂತರ ತಮ್ಮ ತಮ್ಮ ಊರುಗಳಿಗೆ ಧಾವಿಸ್ತಾ ಇರ್ತಾರೆ ಎಲ್ಲರೂ ಆವಾಗೂ ಬಸ್ಗಳಲ್ಲಿ ಬರಬಹುದಲ್ಲ ನೀವು ಎಷ್ಟೇ ಬಸ್ಗಳಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಪರೀಕ್ಷೆ ಮುಗಿದ ನಂತರ ಆ ಬಸ್ಸಿನ ಜನ ಜಂಗುಳಿ ನನಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಕೊರೋನಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕೆ ಕೊರೋನಾ ದೊಡ್ಡ ಇಶ್ಯೂ ಆಗ್ತಾ ಇದೆ ಅಂದರೆ ಅಭ್ಯರ್ಥಿಗಳಿಗೆ ಬಂದರೆ ಕೊರೋನಾ ಅದು ದೊಡ್ಡ ಮ್ಯಾಟ್ರ್ ಅಲ್ಲ ಹೇಗೋ ಕಡಿಮೆ ಆಗುತ್ತೆ ಆದರೆ ಈ ವಯಸ್ಸಿನಲ್ಲಿ ಅಥವಾ ನಮ್ಮ ವಯಸ್ಸಿನಲ್ಲಿ ಯಾರಾದರೂ ಕೆ ಪಿ ಎಸ್ ಸಿ ಬರೀತಾ ಅಂದರೆ ಅವರ ತಂದೆ ತಾಯಿಗಳು ಹಿರಿಯ ನಾಗರಿಕರಾಗಿರ್ತಾರೆ ವಯಸ್ಸಾಗಿರುತ್ತೆ ನಾವು ಕೊರೋನಾವನ್ನು ತಗೊಂಡು ಮನೆಗೆ ಬಂದರೆ ಅದು ವಯಸ್ಸಾದವರಿಗೆ ತಗಲಿ ಮನೆಯಲ್ಲಿರೋರಿಗೆಲ್ಲ ತಗಲಿ ಎಲ್ರಿಗೂ ಹಬ್ಸೋದು ಬೇಡ ಅನ್ನೋದು ಎಲ್ಲ ಅಭ್ಯರ್ಥಿಗಳ ಮನವಿಯಾಗಿದೆ ಇದಾದ ನಂತರ ಎರಡನೇ ಕಾರಣವನ್ನು ಏನು ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳು ಪರೀಕ್ಷೆ ನಡೆಸಬಾರ್ದು ಅನ್ನೋದಕ್ಕೆ ಪ್ರವಾಹ ಫ್ಲಡ್ಸ್ ನಮ್ಮ ರಾಜ್ಯದಲ್ಲಿ ವಿಪರೀತ ಮಳೆಯಿಂದಾಗಿ ಪ್ರವಾಹ ಆಗ್ತಾ ಇದೆ ಹೀಗಾಗಿ ಪರೀಕ್ಷಾ ಕೇಂದ್ರಗಳಿಗೆ ಎಷ್ಟೋ ಜನ ಒಂದು ಅಭ್ಯರ್ಥಿಗಳಿಗೆ ತಲುಪೋಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಸಾರಿಗೆ ಸಂಪರ್ಕಗಳು ಕಡಿತಗೊಂಡಿದೆ ಎಷ್ಟೋ ಜನರು ಅಂಗವಿಕಲರಿದ್ದಾರೆ ಎಷ್ಟೋ ಜನರು ಫ್ಯಾಮಿಲಿಯನ್ನು ಹೊಂದಿದ್ದಾರೆ ಹೆಂಡತಿ ಮಕ್ಕಳನ್ನ ಹೊಂದಿದ್ದಾರೆ ಅವರು ಪರೀಕ್ಷಾ ಕೇಂದ್ರಗಳಿಗೆ ಇವರೆಲ್ಲನ್ನ ತೆಗೆದುಕೊಂಡು ಬರೋದ್ರಿಂದ ಸಾಧ್ಯ ಆಗೋದಿಲ್ಲ ಹೀಗಾಗಿ ನೆರೆ ಪ್ರವಾಹಗಳಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಕೆ ಎ ಎಸ್ ಎಕ್ಸಾಮನ್ನು ನಡೆಸಬಾರ್ದು ಅಂತ ಅಭ್ಯರ್ಥಿಗಳು ಮನವಿ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಕೇವಲ ಒಂದು ಐದಾರು ಸೆಂಟರ್ಗಳಲ್ಲಿ ಬಿಟ್ಟರೆ ಎಲ್ಲ ಸೆಂಟರ್ಗಳಲ್ಲಿ ಪರೀಕ್ಷಾ ಕೇಂದ್ರಗಳಿಲ್ಲ ಆದರೆ ಇಲ್ಲಿ ಗಮನಿಸಬೇಕು ಅಭ್ಯರ್ಥಿಗಳು ಏನು ಹೇಳ್ತಾರೆ ಅಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇ ಟಿ ಥರ ಎಕ್ಸಾಮ್ ನಡೆಸಿ ಅಂತ ಹೇಳ್ತಾರೆ ಓಕೆ ನಡೆಸಿ ಹೇಗೆ ನಡೆಸಬೇಕಂದ್ರೆ ಎಲ್ಲ ಡಿಸ್ಟಿಕ್ಗಳಲ್ಲಿ ಒಂದೊಂದು ಸೆಂಟರ್ಗಳನ್ನು ಕೊಡಬೇಕಾಗತ್ತೆ ಕೆ ಪಿ ಅವರು ನೀವು ಬರೀ ಐದಾರು ಸೆಂಟ್ರಲ್ಲಿ ಕೊಟ್ಬಿಟ್ರೆ ಕೊರೋನಾ ತಂ ಒಂದು ತಗುಲುವಂಥ ಸಂಭವ ಜಾಸ್ತಿ ಇರುತ್ತೆ ಹೀಗಾಗಿ ನಿಮಗೆ ಸಾಧ್ಯವಾದರೆ ಭದ್ರತೆಯನ್ನು ಕೊಟ್ಟು ಶಿಸ್ತಾಗಿ ಎಲ್ಲ ಡಿಸ್ಟಿಕ್ ಸೆಂಟರ್ಗಳಲ್ಲಿ ಒಂದು ಎಕ್ಸಾಮನ್ನು ನಡೆಸಿ ಇದಾದ ನಂತರ ಎಷ್ಟೋ ಜನರು ಪರವಾಗಿ ಮಾತಾಡ್ತಾ ಇದ್ದಾರೆ ಸರ್ ನಮಗೆ ಜಾಬ್ ಅತ್ಯವಶ್ಯಕ ಇದೆ ಸರ್ ಈ ಸಲ ಎಕ್ಸಾಮ್ ನಡೀಲೇಬೇಕು ಸರ್ ನಮಗೆ ತುಂಬ ಅವಶ್ಯಕತೆ ಇದೆ ಮನೆಯಲ್ಲಿ ತುಂಬ ಕಷ್ಟ ಇದೆ ಸರ್ ಇವರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ ಎರಡು ಸಾವಿರದ ಹದಿನೇಳು ಆಗಸ್ಟ್ ಹದಿನೆಂಟಕ್ಕೆ ಕೆ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ನಡೀತು ಹೌದಾ ಕೆ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸು ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಹದಿನೇಳರ ನಂತರ ಎರಡು ಸಾವಿರದ ಹದಿನೆಂಟು ಖಾಲಿ ಇತ್ತು ವರ್ಷ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷ ಖಾಲಿ ಇತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಲಾಕ್ಡೌನ್ ಆಗೋವರೆಗೂ ಖಾಲಿ ಇತ್ತು ಈ ಸಂದರ್ಭದಲ್ಲಿ ನಿಮಗೆ ಏನೂ ಕಷ್ಟ ಇರಲಿಲ್ವಾ ಜಾಬ್ ಬೇಡವಾಗಿತ್ತಾ ನಿಮ್ಮನೇಲಿ ಸಂಕಷ್ಟವೇ ಇರಲಿಲ್ವಾ ಅವಾಗ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಈ ಕೊರೊನಾ ಸಂದರ್ಭದಲ್ಲಿ ನಡೆಸ್ತಾ ಇದ್ದಾರೆ ಅಂದ್ಕೊಂಡು ಅದನ್ನೇ ಒಂದು ಒಂದು ಅವಕಾಶವನ್ನಾಗಿ ತಗೊಂಡು ನೀವು ನಡೆಸಿದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾನು ಆವಾಗಲೇ ಹೇಳಿದಂತೆ ಕೊರೋನಾದಿಂದ ಎಂಥ ಸಮಸ್ಯೆಗಳಾಗತ್ತಂದರೆ ಎಷ್ಟೋ ಜನರು ಯಾರು ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತು ಪ್ರತಿಶತದಷ್ಟು ಜನರು ಕೊರೋನಾ ವಾರಿಯರ್ಸ್ಗಳಾಗಿದ್ದಾರೆ ಕೊರೋನಾ ವಾರಿಯರ್ಗಳಾಗಿದ್ದಾರೆ ಅಂದರೆ ಅವರು ಸರ್ಕಾರದಲ್ಲಿ ಹುದ್ದೆಯನ್ನು ಇಟ್ಕೊಂಡು ಕೊರೋನಾ ವಾರಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದರೆ ಹೀಗಾಗಿ ಅವರು ಕೂಡ ಕೆ ಎಸ್ ಎಕ್ಸಾಮ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಎಕ್ಸಾಮ್ ಬರೆಯೋಕೆ ಆಗೋದಿಲ್ಲ ಅಕಸ್ಮಾತ್ ಕೆ ಪಿ ಎಸ್ ಸಿ ಇಪ್ಪತ್ನಾಲ್ಕನೇ ತಾರೀಖೆ ಎಕ್ಸಾಮ್ ನಡೆಸಬೇಕಂದ್ರೆ ಈ ಕೊರೋನಾ ವಾರಿಯರ್ಸ್ಗಳಿಗೂ ಕೂಡ ಅವಕಾಶ ನೀವು ಕೊಡಬೇಕಾಗತ್ತೆ ಯಾರಿಗೂ ಒಂದು ಅವಕಾಶವನ್ನು ವಂಚನೆ ಮಾಡುವಂತಹ ಸಾಧ್ಯತೆಗಳನ್ನು ನೀವು ತೆಗೆದುಹಾಕಬೇಕು ಎಲ್ಲ ವರ್ಗದ ಜನರಿಗೆ ಪರೀಕ್ಷೆಯನ್ನು ತಲುಪಿಸ್ಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಇದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಿ ಅಂತ ನಾವು ಕೆ ಪಿ ಎಸ್ ಕೇಳ್ಕೊಳ್ತೀನಿ ನಂತರ ಎಷ್ಟೋ ಜನರು ನಡೆಸಿ ಸರ್ ನಮಗೆ ಅವಶ್ಯಕತೆ ಇದೆ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಕೆ ಪಿ ಎಸ್ ಸಿ ಅವರು ಕಾಲ್ಫರ್ ಮಾಡೋದೇ ಎರಡು ಮೂರು ವರ್ಷಕ್ಕೊಮ್ಮೆ ಮಾಡ್ತಾರೆ ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮ ಸಿಸ್ಟಮ್ ಸರಿ ಇಲ್ಲ ನಮ್ಮ ಸಿಸ್ಟಮ್ ಕರಪ್ಟ್ ಇದೆ ಭ್ರಷ್ಟಾಚಾರದಿಂದ ತುಳುಪ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳೋ ಅಗತ್ಯನೇ ಇಲ್ಲ ನೋಡಿರ್ತೀರ ಹೈಕೋರ್ಟ್ಗಳಲ್ಲಿ ನೋಡಿರ್ತೀರ ಆಮೇಲೆ ನ್ಯೂಸ್ಗಳಲ್ಲಿ ನೋಡಿರ್ತೀರ ಪತ್ರಿಕೆಗಳಲ್ಲಿ ನೋಡಿರ್ತೀರ ಕರ್ಮಕಾಂಡಗಳನ್ನೆಲ್ಲ ನೋಡಿರ್ತೀರ ನೀವು ಜನರು ಎಷ್ಟು ಸಿನ್ಸಿಯರ್ ಇದ್ದೀರಂದರೆ ಯಾವತ್ತೂ ಪ್ರಶ್ನೆ ಮಾಡಲ್ಲ ಇಂಥ ಸಂದರ್ಭದಲ್ಲಿಯೇ ನಿಮಗೆ ಎಕ್ಸಾಮ್ ಆಗಬೇಕು ನಾನು ನಿಮಗೆ ಏನು ಕೇಳ್ತಾ ಇದ್ದೇನೆ ಅಂದರೆ ಕೆ ಪಿ ಸಿಯವರು ಆಗಸ್ಟ್ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ನಡೆಸಿ ನೀವು ಎಷ್ಟು ಸಿನ್ಸಿಯರ್ ಇದ್ದೀರ ಅನ್ನೋದು ನನಗೆ ಗೊತ್ತಾಗಬೇಕು ಈಗ ನೀವು ಹೇಳ್ತೀನಿ ಕೇಳಿ ಎರಡು ಸಾವಿರದ ಹದಿನೇಳು ಆಗಸ್ಟ್ ಹದಿನೆಂಟರಂದು ಪರೀಕ್ಷೆ ನಡೆದಿತ್ತು ಫೈನಲ್ ರಿಸಲ್ಟ್ ಯಾವಾಗ ಬಂತು ಅಭ್ಯರ್ಥಿಗಳು ಹುದ್ದೆಗೆ ಯಾವಾಗ ಜಾಯ್ನ್ ಆದರೂ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಅಂದರೆ ಮೂರು ವರ್ಷಗಳು ತಗಲ್ತು ಟೈಮ್ ಅಂದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ನಡೆದ್ರೆ ಅಭ್ಯರ್ಥಿಗಳಿಗೆ ಹುದ್ದೆ ಯಾವಾಗ ಸಿಗೋದು ಈ ಲೆಕ್ಕಾಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಇಲ್ಲ ಅಂದರೆ ನಾನು ಈ ಥರ ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡು ಒಂದು ವರ್ಷ ಕಡಿಮೆ ಮಾಡ್ಬೋದು ಎರಡು ವರ್ಷ ಹೌದಾ ನೀವು ಇಷ್ಟೊಂದು ಡಿಲೇ ಮಾಡ್ತಾ ಇದ್ರೆ ತರಾತುರಿಯಲ್ಲಿ ಯಾಕೆ ಎಕ್ಸಾಮ್ ನಡೆಸ್ತೀರಿ ಇದು ನಮ್ಮ ಪ್ರಶ್ನೆ ಹೌದಾ ಯಾಕಂದರೆ ಎರಡು ಮೂರು ವರ್ಷ ಹೀಗೂ ಡಿಲೇ ಮಾಡ್ತೀರಿ ಪ್ರಿಲಿಮ್ಸ್ ಆದಮೇಲೆ ಅದ್ರ ರಿಸಲ್ಟ್ ಹೊರಗೆ ಹಾಕೋಕೆ ಒಂದರಿಂದ ಒಂದು ವರ್ಷ ತಗೊಳ್ತೀರಿ ಮೇನ್ಸ್ ಎಕ್ಸಾಮ್ ನಡೆಸೋಕೆ ಮತ್ತೊಂದು ವರ್ಷ ತಗೊಳ್ತೀರಿ ಫೈನಲ್ ರಿಸಲ್ಟ್ ಬರೋಕ್ಕೆ ಒಂದು ವರ್ಷ ತಗೊಳ್ತೀರಿ ಮೂರು ವರ್ಷ ತೊಗೊಳ್ತೀರಿ ನಾವೇನು ಕೇಳ್ತಾ ಇದ್ದೀವಿ ಈ ಕೊರೋನಾದಲ್ಲಿರುವಂಥ ಪರೀಕ್ಷೆಯನ್ನು ಮುಂದೂಡಿ ಕೊರೋನಾ ಇಳಿಯುವವರೆಗೂ ಮುಂದೂಡಿ ಏನಾಗಲ್ಲ ಮುಂದೂಡಿ ನೀವೇನು ಮೂರು ವರ್ಷ ಡಿಲೇ ಮಾಡ್ತಾ ಇದ್ರಿ ಪರೀಕ್ಷೆಯ ಸಮಯವನ್ನು ಮೂರು ವರ್ಷ ಅದನ್ನು ಕಡಿಮೆ ಮಾಡಿ ಬೇಗ ಕೊಡಿ ಫಲಿತಾಂಶವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಗೆ ಕೊಡಿ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ಗೆ ಪರೀಕ್ಷೆ ನಡೆಸಿ ನೀವು ಇನ್ನೂ ತಡವಾಗಿ ನಡೆಸಿ ಫಲಿತಾಂಶವನ್ನು ಬೇಗ ಕೊಡಿ ಈ ಅಭ್ಯರ್ಥಿಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ ಬೇಗ ಪರೀಕ್ಷೆ ಆದರೆ ಬೇಗ ಹುದ್ದೆ ಬರುತ್ತೆ ಸಾಧ್ಯನೇ ಇಲ್ಲ ಬೇಗ ಪರೀಕ್ಷೆ ಆದರೂ ಕೂಡ ರಿಸಲ್ಟ್ ಲೇಟಾಗಿ ಬರುತ್ತೆ ಹೀಗಾಗಿ ಇಲ್ಲಿ ಪರಿಹಾರ ಏನಂದರೆ ಲೇಟಾಗಿ ಪರೀಕ್ಷೆ ನಡೆಸಿ ಬೇಗ ರಿಸಲ್ಟ್ ಬಿಡಿ ಅಂದರೆ ಅಲ್ಲಿ ಸಮಯವನ್ನು ನೀವು ಉಳಿತಾಯ ಮಾಡ್ಕೋಬೋದಾಗಿದೆ ಅದು ಬಿಟ್ಟು ನೀವು ಅದು ಹಗರಣ ಇದು ಹಗರಣ ಅಂತ ಟೈಮ್ ಪಾಸ್ ಮಾಡಿದರೆ ಆಬ್ವಿಯಸ್ಲಿ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗುತ್ತೆ ಈ ದಶಕದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳೆಷ್ಟು ಕೆ ಪಿ ಎಸ್ ಸಿ ಕೇವಲ ನಾಲ್ಕು ನಾಲ್ಕೇ ಪರೀಕ್ಷೆಗಳು ನಡೆದಿದೆ ಈ ಹತ್ತು ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳು ನಾಲ್ಕು ಎಷ್ಟು ಎಫಿಷಿಯೆಂಟಾಗಿದೆ ಕೆ ಪಿ ಎಸ್ ಸಿ ಅನ್ನೋದಕ್ಕೆ ಇದೇ ಸಾಕ್ಷಿ ನಂತರ ಕೆ ಎಸ್ ಎಕ್ಸಾಮ್ ನಡಿಲೇಬೇಕು ಅನ್ನೋರು ಮತ್ತೊಂದು ಕಾರಣ ಏನು ಕೊಡ್ತಾ ಇದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸ್ತಾ ಇದೆ ಅಂದರೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡೇ ಪರೀಕ್ಷೆಯನ್ನು ನಡೆಸ್ತಾ ಇರುತ್ತೆ ಇದು ನಾನು ಒಪ್ತೀನಿ ಯಾಕಂದರೆ ಸಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿರ್ಬೋದು ಇಂತಹ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಓಕೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಆದರೆ ಇಲ್ಲಿ ಗಮನಿಸಬೇಕು ಈ ಪಿ ಯು ಸಿ ಬೇರೆ ಆಮೇಲೆ ಕೆ ಪಿ ಎಸ್ ಸಿ ಬೇರೆ ಹೌದಾ ಪಿ ಯು ಸಿ ಅನ್ನೋದು ಲೋಕಲ್ ಇರುತ್ತೆ ಅವರ ತಂದೆ ತಾಯಿಗಳು ಬೈಕಲ್ಲಿ ಕಾರಲ್ಲಿ ಬಿಟ್ಟು ಕರೆದುಕೊಂಡು ಬಂದು ಪರೀಕ್ಷೆಯನ್ನು ಮುಗಿಸ್ತಾರೆ ಕೆ ಪಿ ಎಸ್ ಸಿ ಆಗೇ ನಾವೇ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಹೋಗಬೇಕು ಬರುತ್ತೆ ಕೊರೋನಾ ಬರುತ್ತೆ ಟ್ರಾವೆಲಿಂಗ್ ಮಾಡಬೇಕು ಎರಡು ಮೂರು ದಿನ ಅಡ್ವಾನ್ಸ್ ಹೋಗಬೇಕು ಹಾಂ ಈ ಟೈಮಲ್ಲಿ ಕೊರೋನಾ ಬಂದರೆ ಸುರಕ್ಷತಾ ಕ್ರಮಗಳನ್ನು ಸರ್ಕಾರ ಯಾವ ರೀತಿಯಾಗಿ ತಗೋಳ್ತೀವಿ ಅನ್ನೋದು ನಮಗೆ ಹೇಳಬೇಕು ಯಾಕಂದರೆ ಬೇರೆ ಬೇರೆ ಊರಿಗೆ ಹೋಗಿ ಇದ್ದೀವಿ ಅಂದರೆ ಕೇವಲ ಆರು ಡಿಸ್ಟಿಕ್ ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ರೆ ಅಂದರೆ ಉಳಿದಂತಹ ಇಪ್ಪತ್ನಾಲ್ಕು ಡಿಸ್ಟಿಕ್ನವರು ಅಡ್ವಾನ್ಸ್ ಆಗಿ ಬಂದು ಹಾಲ್ಟ್ ಆಗಬೇಕಾಗುತ್ತೆ ಅವರಿಗಾಗಿ ನೀವು ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಲಾಡ್ಜಿಂಗ್ಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ವಿವರಣೆಯನ್ನು ಕೊಡಬೇಕಾಗತ್ತೆ ಯಾವ ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅನ್ನೋದು ಕೂಡ ನೀವು ಹೇಳಬೇಕಾಗುತ್ತೆ ಯಾಕಂದರೆ ಇಷ್ಟು ತರಾತುರಿಯಲ್ಲಿ ಎಕ್ಸಾಮ್ ನಡೆಸೋ ಅವಶ್ಯಕತೆನೇ ಇಲ್ಲ ಅವಶ್ಯಕತೆಯೇ ಇಲ್ಲ ಎಕ್ಸಾಮ್ ನಡೆಸುವಂಥ ಒಂದು ಟೈಮ್ ಡಿಲೇ ಏನು ಮಾಡ್ತೀರಿ ಅದನ್ನು ಕಡಿಮೆ ಮಾಡಿಕೊಳ್ಳಿ ಎರಡು ಮೂರು ವರ್ಷಕ್ಕೆ ಫಲಿತಾಂಶ ಬಿಡೋದನ್ನು ಒಂದೂವರೆ ವರ್ಷಕ್ಕೆ ಬಿಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೂನ್ನಲ್ಲಿ ನಡೆಸಿ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಜೂನಕ್ಕೆ ಬಿಟ್ಬಿಡಿ ಫಲಿತಾಂಶವನ್ನು ನೋಡಿ ಯು ಪಿ ಎಸ್ ಸಿ ಹೇಗೆ ನಡೆಸುತ್ತೆ ಪ್ರತಿ ವರ್ಷ ಎಕ್ಸಾಮ್ ನಡೆಯುತ್ತೆ ಈ ವರ್ಷ ಎಕ್ಸಾಮ್ ನಡೆದಿಲ್ಲ ಅನ್ನೋ ಇತಿಹಾಸನೇ ಇಲ್ಲ ಪ್ರತಿ ವರ್ಷ ನಡೆಯುತ್ತೆ ನೀವು ಕೆ ಪಿ ಎಸ್ ಸಿ ಆ ಥರ ಅಲ್ಲಲ್ಲ ಒಂದು ಸಲ ಎಕ್ಸಾಮ್ ಅಂತಂದರೆ ಮುಗಿದೋಯ್ತು ಇನ್ನೊಂದು ಕಾರಣ ಏನಂದರೆ ನರೇಂದ್ರ ಮೋದಿಯವರು ಸಡನ್ನಾಗಿ ಬಂದು ಲಾಕ್ಡೌನ್ ಅಂತ ಘೋಷಣೆ ಮಾಡಿದರು ಹೀಗಾಗಿ ಎಷ್ಟೋ ಜನರು ಒಂದು ಕೋಚಿಂಗ್ ಸೆಂಟರ್ಗಳಲ್ಲಿದ್ದರು ಬೆಂಗಳೂರು ಧಾರವಾಡ ಮೈಸೂರು ಬಿಜಾಪುರ ಇಲ್ಲೆಲ್ಲ ಕೋಚಿಂಗ್ ಸೆಂಟರ್ ಇದ್ದವರು ಎದ್ದೋ ಬಿದ್ದೋ ಅನ್ನುವಂತೆ ಓಡಿ ಹೋದ್ರು ಎಲ್ಲರೂ ಮನೆಗೆ ಬುಕ್ಸ್ಗಳನ್ನು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಅವರವರು ಊರುಗಳಲ್ಲಿ ಪಿ ಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಬಿಟ್ಟು ಓಡಿ ಊರಿಗೆ ಓಡಿ ಬಂದರು ಇವರು ಈ ಸಮಯದಲ್ಲಿ ಇವರಿಗೆ ಓದೋಕ್ಕಾಗಿಲ್ಲ ಕೊರೋನಾ ಟೈಮಲ್ಲಿ ಪಾಪ ಇವರು ಎರಡು ಸಾವಿರದ ಹದಿನೇಳರ ಪ್ರಿಲಿಮ್ಸಲ್ಲಿ ಪಾಸ್ ಆಗಿಲ್ಲ ಇವರು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಎರಡೂವರೆ ವರ್ಷದಿಂದ ಓದ್ತಾನೆ ಇದ್ದಾರೆ ಈ ಸಂದರ್ಭದಲ್ಲಿ ಕೊರೋನಾ ಬಂದಿರೋದ್ರಿಂದ ಇವರಿಗೆ ಓದೋಕ್ಕಾಗಿಲ್ಲ ಎಲ್ಲ ಮರೆತಿದೆ ನೀವು ಸಡನ್ನಾಗಿ ಎಕ್ಸಾಮ್ ಇಟ್ಟರೆ ಎರಡೂವರೆ ವರ್ಷ ಒಂದು ಓದಿರೋದು ಹೊಳೆಯಲ್ಲಿ ಹುಣಸೆ ಹಣ್ಣು ಆಗುತ್ತೆ ಯಾಕಂದರೆ ಇವರು ಅಕಸ್ಮಾತ್ ಎಕ್ಸಾಮ್ ಬರೆದ್ರೆ ಪಕ್ಕ ಫೇಲ್ ಆಗ್ತಾರೆ ಪಕ್ಕ ಫೇಲ್ ಆದರೆ ಮತ್ತೆ ನೀವು ಮುಂದೆ ಎಕ್ಸಾಮ್ ನಡೆಸೋದು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಐದಾರು ವರ್ಷ ಮತ್ತೆ ವೇಸ್ಟ್ ಆಗುತ್ತೆ ಹೀಗಾಗಿ ನಾನು ಅಭ್ಯರ್ಥಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಡಿಲೇ ಆಗಲಿ ಪರವಾಗಿಲ್ಲ ಯಾಕಂದರೆ ಪರೀಕ್ಷೆಗಿಂತ ಪ್ರಾಣ ಮುಖ್ಯ ಜನರ ಪ್ರಾಣ ಮುಖ್ಯ ಈಗಾಗಲೇ ದಿನ ಪ್ರತಿದಿನ ಆರು ಸಾವಿರ ಆರೂವರೆ ಸಾವಿರ ಏಳು ಸಾವಿರ ಕೇಸ್ಗಳು ಪ್ರತಿದಿನ ಬರ್ತಾ ಇದೆ ಹೀಗಾಗಿ ಒಂದು ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಹೋಗೋದ್ರಿಂದ ಕೊರೋನಾ ಕೇಸ್ ಜಾಸ್ತಿ ಆಗತ್ತೆ ಹೊರತು ಅಂತೂ ಸಾಧ್ಯವೇ ಇಲ್ಲ ನಂತರ ಕೆ ಪಿ ಎಸ್ ಸಿ ಪರೀಕ್ಷೆ ನಡೆಸಲಿ ಓಕೆ ನಡೆಸಲಿ ಆದರೆ ನೀವು ಕೆಲವೊಂದು ನಮಗೆ ಒಂದು ಆಶ್ವಾಸನೆಗಳನ್ನು ಕೊಡಬೇಕು ಭರವಸೆಗಳನ್ನು ಕೆ ಪಿ ಎಸ್ಸಿಯವರು ಕೊಡಬೇಕು ಧೈರ್ಯವನ್ನು ಕೊಡಬೇಕು ಅಭ್ಯರ್ಥಿಗಳಿಗೆ ಯಾಕಂದರೆ ನಾವು ಟೋಟಲಾಗಿ ಪರೀಕ್ಷೆ ನಡೆಸಲೇಬಾರ್ದು ಅಂತ ಹೇಳ್ತಾ ಇಲ್ಲ ನಡೆಸಿ ನಮಗೂ ಕೆಲವೊಂದು ಭಯಗಳಿವೆ ಆ ಭಯಗಳನ್ನು ನೀವು ದೂರ ಮಾಡಬೇಕು ಏನಂದರೆ ಕೆ ಪಿ ಸಿಗೆ ಹಾಜರಾದಂಥ ಅಭ್ಯರ್ಥಿಗಳಿಗೆ ಕೊರೋನಾ ತಗುಲಿದರೆ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ತಗೊಳ್ತೀರಿ ಅದರ ಜವಾಬ್ದಾರಿಯನ್ನು ಯಾರು ಹೊರ್ತೀರಿ ಅಕಸ್ಮಾತ್ ಕೊರೋನಾ ಬಂದರೆ ಅವರ ಒಂದು ವೈದ್ಯಕೀಯ ಖರ್ಚನ್ನು ಯಾರು ಬರೆಸ್ತೀರಿ ಯಾಕಂದರೆ ಪರೀಕ್ಷೆ ಬೇಡ ಅಂತ ಹೇಳ್ತಾ ಇದ್ದೀವಿ ಮೆಜಾರಿಟಿ ಪರ್ಸನ್ಸ್ ಹೇಳ್ತಾ ಇದ್ದೀವಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಜನ ನಮ್ಮ ಪೋಲಲ್ಲೇ ಹೇಳಿದ್ದಾರೆ ಮೆಜಾರಿಟಿ ಬೇಡ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಕರ್ನಾಟಕದವರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲೂ ನೀವು ಮುದ್ದಾಮ್ ನಡೆಸ್ತಾ ಇದ್ರೆ ಅಂದರೆ ಕೊರೋನಾ ಬಂದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ತಗೊಳ್ತೀರ ಅನ್ನೋದನ್ನು ಹೇಳಬೇಕಾಗತ್ತೆ ನಂತರ ಕೊರೋನಾದಿಂದ ಯಾರಾದರೂ ಬಲಿಯಾದರೆ ಅವರಿಗೆ ನೀವು ಎಷ್ಟು ಪರಿಹಾರವನ್ನು ಕೊಡ್ತೀರಿ ಕೂಡ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ ಯಾಕಂದರೆ ಎಷ್ಟೋ ಜನರು ಜಾಬ್ ಬೇಕಾಗಿದೆ ಮನೆಯಲ್ಲಿ ಕಷ್ಟ ಇದೆ ಅಂತ ಕೊರೋನಾ ಒಂದು ಪರೀಕ್ಷೆ ಬರೆಯೋಕ್ಕೆ ಬಂದಿರ್ತಾರೆ ಅವರಿಗೆ ಕೊರೋನಾ ಬಂದು ಸತ್ತೋದ್ರೆ ಮನೆಯಲ್ಲಿರೋ ಕಷ್ಟವನ್ನು ಯಾರು ತೀರಿಸ್ತಾರೆ ನೀವು ಬರೀ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಮುಗಿದೋಗುತ್ತಾ ಸಾಧ್ಯವೇ ಇಲ್ಲ ನಂತರ ಕೆ ಎ ಎಸ್ ಎಕ್ಸಾಮ್ ಬರೆಯೋಕ್ಕೆ ಬರೋರಿಗಂತೆ ಒಂದು ಒಳ್ಳೆ ಒಂದು ಲಾಡ್ಜಿಂಗ್ ಫೆಸಿಲಿಟಿಗಳನ್ನು ಕೊಡಿ ಶುಚಿಯಾದಂಥ ಫೆಸಿಲಿಟಿಗಳನ್ನು ಕೊಡಿ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಪ್ರತಿ ಎಕ್ಸಾಮ್ ಸೆಂಟರಲ್ಲಿ ನಂತರ ಶುಚಿಯಾದ ಬಸ್ಗಳನ್ನು ಕೊಡಿಸಿ ಆಟೋಗಳನ್ನು ಕೊಡಿಸಿ ಸಿಟಿ ಬಸ್ಗಳನ್ನು ಕೊಡಿಸಿ ಎಲ್ಲವನ್ನು ಶುಚಿಯಾಗಿ ಮಾಡಿರಿ ನೀವೆಲ್ಲ ಶುಚಿಯಾಗಿ ಮಾಡಿದರೆ ಇಷ್ಟು ಬರ್ತಾ ಇತ್ತು ಕೊರೋನಾ ಪ್ರತಿದಿನ ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ಬರೆಯೋಕೆ ಕಷ್ಟ ಆಗೋದ್ರಿಂದ ಅವರವರ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೊಟ್ಟುಬಿಟ್ರೆ ಅತಿ ಉತ್ತಮ ಅವರವರ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರ ಬಂದರೆ ಆರಾಮಾಗಿ ಬರೀತಾರೆ ಬೈಕ್ ತೊಗೊಂಡೋಗ್ತಾರೆ ಕಾರ್ ತೊಗೊಂಡೋಗ್ತಾರೆ ಆರಾಮಾಗಿ ಎಕ್ಸಾಮನ್ನು ಬರೆದು ಮನೆಗೆ ಹೋಗ್ತಾರೆ ಇನ್ನೂ ಎಷ್ಟೋ ಜನ ನನಗೆ ಬೈಬೋದು ಏನಂದರೆ ಸರ್ ನೀವು ಈಗೆಲ್ಲ ಹೇಳ್ತಾ ಇದ್ದೀರಾ ಯಾಕೆ ಎಕ್ಸಾಮ್ ಬರೆಯೋರಿಗೆ ಜವಾಬ್ದಾರಿ ಇಲ್ವಾ ಅವರು ಸೇಫ್ಟಿಯನ್ನು ಅಥವಾ ಸುರಕ್ಷಿತೆಯನ್ನು ಸುರಕ್ಷಿತ ಒಂದು ಕ್ರಮಗಳನ್ನು ಬಳಸಿ ಮಾಸ್ಕ್ಗಳನ್ನು ಬರೆಸಿ ಅಲ್ವಾ ಅಂತ ನೀವು ಹೇಳ್ಬೋದು ಹೌದು ನಾನು ಒಪ್ತೀನಿ ಮಾಸ್ಕ್ಗಳನ್ನು ಬಳಸಿ ಪರೀಕ್ಷೆಗಳನ್ನು ಬರಿಬೋದು ಆದರೆ ಈ ಥರ ಎಲ್ಲರೂ ಪಾಲನೆ ಮಾಡಿದರೆ ನಮ್ಮ ದೇಶದಲ್ಲಿ ಕೊರೋನಾ ಸಂಖ್ಯೆ ಈ ರೀತಿ ಜಾಸ್ತಿ ಆಗ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಜನರಿಗೆ ಅವೇರ್ನೆಸ್ ಕಮ್ಮಿ ಇದೆ ಇದರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇರೋದ್ರಿಂದಲೇ ನಾವು ಈ ರೀತಿ ಒತ್ತಾಯ ಮಾಡಿ ಹೇಳ್ತಾ ಇರೋದು ಯಾಕಂದರೆ ಎಲ್ಲರೂ ಜಾಗೃತರಾಗಿಲ್ಲ ಎಲ್ಲರೂ ಮಾಸ್ಕನ್ನು ಧರಿಸೋದಿಲ್ಲ ಮಾಸ್ಕ್ ಧರಿಸಿದರೂ ಕೂಡ ಕೊರೋನಾ ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಹೀಗಾಗಿ ನೀವು ಏನು ಮಾಡಬೇಕಂದ್ರೆ ಈ ವಿಡಿಯೋನ ಎಲ್ಲ ಕೆ ಪಿ ಎಸ್ ಸಿ ಸದಸ್ಯರಿಗೆ ತಲುಪೋ ಥರ ರಾಜ್ಯ ಸರ್ಕಾರಗಳಿಗೆ ತಲುಪೋ ಥರ ಶೇರ್ ಮಾಡಿ ನಿಮ್ಮ ಜನಪ್ರತಿನಿಧಿಗಳಿಗೆ ತಲುಪೋ ಥರ ಒಂದು ಶೇರ್ ಮಾಡಿ ಹಾಗೂ ಪ್ರೈಮ್ ಮಿನಿಸ್ಟರ್ ಆಫೀಸ್ ಓಕೆ ಪಿ ಎಮ್ ಒ ಆಫೀಸ್ ನಾನು ಇಮೇಲ್ ಐ ಡಿಯನ್ನು ಕೊಡ್ತಾ ಇದ್ದೀನಿ ಕನೆಕ್ಟ್ ಆ್ಯಟ್ ದ ರೇಟ್ ಮೈ ಗೌರ್ಮೆಂಟ್ ಡಾಟ್ ನಿಕ್ ಡಾಟ್ ಇನ್ ಇದಕ್ಕೆ ನೀವು ಇಮೇಲನ್ನು ಬರೋದಾಕಿ ಏನಾದರೂ ಬರೀರಿ ನೀವು ಫುಲ್ ಅಫಿಷಿಯಲಿ ಬರೀಬೇಕು ಡಿಯರ್ ಸರ್ ರೆಸ್ಪೆಕ್ಟೆಡ್ ಸರ್ ಏನು ಬೇಡ ನೀವು ಸಿಟಿಜನ್ಸ್ ಆಫ್ ದಿ ಕಂಟ್ರಿ ನೀವು ಒಂದು ದೇಶದ ಪ್ರಜೆಗಳಾಗಿದ್ದಿರಿ ನಿಮ್ಮ ನಿಮ್ಮ ದುಃಖ ದುಮ್ಮಾನಗಳನ್ನು ನಿಮ್ಮ ಭಾಷೆಯಲ್ಲೇ ಬರೀರಿ ಅವರೆಲ್ಲ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನೋಡ್ತಾರೆ ಓದ್ತಾರೆ ಎಲ್ಲ ಟೀಮ್ ಇದೆ ಅವ್ರ ನಿಮ್ಮ ನಿಮ್ಮ ದುಃಖ ದುಮ್ಮಾನಗಳನ್ನು ಕಂಪ್ಲೀಟಾಗಿ ಬರೀರಿ ಓದಲಿ ನಿಮ್ಮ ಕಷ್ಟಗಳಿಗೆ ಪ್ರೈಮ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿಯವರು ಸ್ಪಂದಿಸ್ಬೌದು ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಕೆ ಪಿ ಎಸ್ಸಿಗೂ ಕೂಡ ಇಮೇಲನ್ನು ಮಾಡಿ ಸಿಕ್ಕಿದ್ರಿ ಇಮೇಲನ್ನು ಮಾಡಿ ಫೋನ್ ಮಾಡಿ ನಿಮ್ಮ ನಿಮ್ಮ ಜನಪ್ರತಿನಿಧಿಗಳಿಗೆ ಒಂದು ತಲುಪಿಸಿ ಈ ವಿಡಿಯೋನ ಎಲ್ಲ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ನಾನು ಸಾಕಷ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಿದ್ದೀನಿ ಎಷ್ಟೋ ಒಂದು ಟೀಮ್ಗಳು ದುಡ್ಡನ್ನ ಸಂಗ್ರಹಣೆ ಮಾಡಿಕೊಂಡು ಅಭಿಯಾನವನ್ನ ನಡೆಸ್ತಾ ಇವೆ ಹೀಗಾಗಿ ಏನು ದುಡ್ಡನ್ನು ಖರ್ಚು ಮಾಡಬೇಡಿ ಸಿಂಪಲ್ ಆಗಿ ಎಲ್ಲ ಕಡೆ ಈ ಒಂದು ಅವೇರ್ನೆಸ್ ಶೇರ್ ಮಾಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಇದು ನಮ್ಮ ಒಂದು ಅಭ್ಯರ್ಥಿಗಳ ಅಭಿಪ್ರಾಯ ಆಗಿದೆ ಇವರಿಗೆ ನಾನು ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಇಲ್ಲಿ ಬಂದು ನಿಮಗೆ ಎಲ್ಲವನ್ನ ಹೇಳ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯಗಳಲ್ಲ ಇವೆಲ್ಲ ಅಭ್ಯರ್ಥಿಗಳ ಅಭಿಪ್ರಾಯಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಧನ್ಯವಾದ